ಆಫೀಸರ್ಸ್ ಬಂದಿದ್ರು, ಬೆಳಗ್ಗೆ ನನಗೆ ಫೋನ್ ಮಾಡಿದರು. ಆಯ್ತು ಬನ್ನಿ ಮೇಡಮ್, ನಾನು ತಾವು ಯಾವಾಗಲೂ ತಮ್ಮ ಇದಕ್ಕೆ ನಾನು ಕೋಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದೆ. ಬಂದಿದ್ದರು ನನ್ನ ಕಡೆ ಇರುವಂಥ ಏನು ನಾನು ಆ ಫೋಟೋಶೂಟಲ್ಲಿ ಬಳಸಿರುವಂಥ ಟೈಗರ್ ಉಗುರಿನ ರೀತಿ ಕಾಣುವಂಥ ಏನು ಪೆಂಡೆಂಟ್ ಇತ್ತು ಅದನ್ನು ನಾನು ಅವ್ರಿಗೆ ಒಪ್ಪಿಸಿದ್ದೀನಿ. ಬಂದಿದ್ದಾರೆ ಅವರು, ಚೆಕ್ ಮಾಡಲಿ. ನಾನು ನಮ್ಮ ಪಿ ಗ್ರೂಪ್ ಬಂದಿದ್ದರು, ಸೊ ನಿನ್ನೆ ಮನೇಲಿ ಒಂದು ಕಾರ್ಯಕ್ರಮ ಇತ್ತು. ಈಗ ಅವ್ರನ್ನ ಕಳಿಸ್ಬಂದು ಅವರು ಏನು ಕೇಳ್ತಾರೋ ಅದನ್ನು ತೋರಿಸ್ತೀನಂತೆ. ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ದದು, ಮದುವೆ ಟೈಮ್ನಲ್ಲಿ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಂಥದ್ದು. ಸೊ ಅದಕ್ಕಿಂತ ಮುಂಚೆನೂ ಒಂದು ಅವನ ಹತ್ರ ಇತ್ತು, ಅದು ಕೂಡ ಮುಂಚೆ ಚಿಕ್ಕವರಿದ್ದಾಗ ಖಾನಾಪುರದಲ್ಲಿ ತಮಗೆಲ್ಲ ಗೊತ್ತಿದೆಯಲ್ಲ, ಸೊ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ದು ಮಾಡಿಸ್ಕೊಂಡಿದ್ದ ಅವನು. ಸೊ ಇಷ್ಟೇ, ಇದನ್ನು ಬಿಟ್ಟು ಈಗ ಎಲ್ಲಿ ಒರಿಜಿನಲ್ ಎಲ್ಲಿ ಸಿಕ್ಕುತ್ತೆ ಹೇಳ್ರಿ, ಸಿಕ್ಕುತ್ತಾ ಈಗೆಲ್ಲಾದರೂ ಒರಿಜಿನಲ್? ನೋಡಿ, ಒರಿಜಿನಲ್ ಇದ್ದರೆ ಅದನ್ನು ಅವ್ರು ಚೆಕ್ ಮಾಡ್ತಾರೆ. ಒರಿಜಿನಲ್ ಈಗ ಸಿಗೋದೇ ಇಲ್ಲ. ಮೊದಲನೇದಾಗಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ, ಅದ್ರ ಸಂತತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಈಗೇನು ಒಂದು ಅಭಿಯಾನ ಇದೆ, ನಡೀತಾ ಇದೆ. ಈ ಅಭಿಯಾನಕ್ಕೆ ಸಂಪೂರ್ಣವಾಗಿ, ಯಾಕಂದರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ನಾವು, ನಾನಾಗಲಿ, ನನಗೂ ಒಂದೇ ಕಾನೂನು, ನಿಮಗೂ ಒಂದೇ ಕಾನೂನು, ಸಾಮಾನ್ಯ ಜನರಿಗೂ ಒಂದೇ ಕಾನೂನು. ಸೊ ನಮಗೆ ನಮ್ಮ ರಾಷ್ಟ್ರೀಯ ಪ್ರಾಣಿಯ ಸಂತತಿ ಉಳಿಬೇಕು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ. ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ರಜಪ್ನಿ ಉಳ್ಳಾಗಡ್ಡಿ ಅವ್ರದ್ದು ಫೋಟೋದಿಂದ ಹುಲಿ ಉಗುರಿಂದು ಅಂತ ಪೆಂಡೆಂಟ್ ಇದಾಗಿತ್ತು, ಜಾಲತಾಣದಲ್ಲಿ ಕಂಡುಬಂತ ಫೋಟೋ ಬಂತು. ಅದರಂಗೆ ನಮಗೂ ಇನ್ಫಾರ್ಮೇಷನ್ ಬಂತು. ಇನ್ಫಾರ್ಮೇಷನ್ ಬಂದಮೇಲೆ ಅವ್ರಿಗೆ ನಾವು ಬಂದು ಮನೆಗೆ ಬಂದು ಅವ್ರಿಗೆ ಚೆಕ್ ಮಾಡಿದ್ವಿ, ಕೇಳಿದ್ವಿ. ಅವರು ಹೌದು, ನಾನು ಉಪಯೋಗಿಸಿದ್ದು ನಿಜ, ಬಟ್ ಅದು ಮದುವೆ ಟೈಮಲ್ಲಿ ಡ್ರೆಸ್, ಈಗ ಫ್ಯಾನ್ಸಿ ಡ್ರೆಸ್ ಇರುತ್ತಲ್ಲ ಅದ್ರ ಜೊತೆಗೆ ಅದನ್ನು ಹಾಕಿದ್ರು. ಬಟ್ ಅದು ತೆಗೆದು ಇಟ್ಕೊಂಡಿದ್ವಿ, ಎತ್ತಿಟ್ಕೊಂಡಿದ್ವಿ ಅಂತ ಹೇಳಿದ್ವಿ. ಅದಕ್ಕೆ ನಮಗೆ ಕೊಡಿ ಅದನ್ನ ಅಂತ ಕೇಳಿದ್ವಿ, ಕೊಟ್ಟಿದ್ದಾರೆ. ಸೊ ಅದಕ್ಕೆ ಗೋಲ್ಡ್ ಇದು ಇತ್ತು, ನಾನು ಚೆಕ್ ಮಾಡಿದ್ವಿ ಫೋಟೋದಲ್ಲಿರೋದು. ಮತ್ತು ಅವರು ನಮಗೆ ಹ್ಯಾಂಡ್ ಓವರ್ ಏನು ಮಾಡಿದ್ರು ತೋರಿಸಿದ್ರಲ್ಲ, ಅದನ್ನು ಚೆಕ್ ಮಾಡಿದ್ವಿ. ಎರಡು ಸೇಮ್ ಇದೆ, ಅದೇ ಮಟೀರಿಯಲ್ಲೇ ಇತ್ತು.